ಮಳೆಗಾಲದ ಬೆನ್ನಲ್ಲೇ ಐಪಿಎಲ್ ಹಂಗಾಮ. ಟೂರ್ನಿಯಲ್ಲಿ ವಿದೇಶಿ ಆಟಗಾರರಿಗೂ ಅವಕಾಶ. ಬಹುನಿರೀಕ್ಷಿತ ಕ್ರಿಕೆಟ್ ಜಗತ್ತಿನ ರೋಚಕ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ 13ನೇ ಆವೃತ್ತಿ ಮಳೆಗಾಲದ ಬೆನ್ನಲ್ಲೇ ನಡೆಯಲಿದೆ. ಅಷ್ಟೇ ಅಲ್ಲದೆ ವಿದೇಶಿ ಆಟಗಾರರು ಟೂರ್ನಿಯಲ್ಲಿ ಭಾಗವಹಿಸಲಿದ್ದಾರೆ. ಹೌದು, ಐಪಿಎಲ್ 13ನೇ ಆವೃತ್ತಿ ಮಾರ್ಚ್ 29ರಿಂದ ನಡೆಯಬೇಕಿತ್ತು. ಆದರೆ ಕೊರೋನಾ ವೈರಸ್ ಲಾಕ್ಡೌನ್ ನಿಂದಾಗಿ ಬಿಸಿಸಿಐ ಏಪ್ರಿಲ್ 14ರಂದು ಐಪಿಎಲ್ ಅನ್ನ ಅನಿರ್ದಿಷ್ಟವಾಗಿ ಮುಂದೂಡಿದೆ. ಸದ್ಯದ ಬೆಳವಣಿಗೆಯ ಪ್ರಕಾರ ಬಿಸಿಸಿಐ ನಷ್ಟವನ್ನ ತಡೆಯಲು ಐಪಿಎಲ್ ಟೂರ್ನಿ ಈ ವರ್ಷವೇ ನಡೆಸಲು ಸರ್ವ ಪ್ರಯತ್ನ ನಡೆಸಿದೆ. ಇದೇ ವಿಚಾರವಾಗಿ ಮಾತನಾಡಿರುವ ಬಿಸಿಸಿಐ ಸಿಇಒ ರಾಹುಲ್ ಜೋಹ್ರಿ, ಮಳೆಗಾಲದ ನಂತರ ಟೂರ್ನಿ ನಡೆಯಬಹುದು, ವಿದೇಶಿ ಆಟಗಾರರು ಇದರಲ್ಲಿ ಭಾಗಿಯಾಗಲಿದ್ದಾರೆ. ಈ ನಿಟ್ಟಿನಲ್ಲಿ ಟೂರ್ನಿಗೂ ಮುನ್ನ 14 ದಿನಗಳ ಕಾಲ ಆಟಗಾರರನ್ನ ಕ್ವಾರಂಟೈನ್ನಲ್ಲಿ ಇಡಬೇಕು, ಆದರೆ ಇದು ದೊಡ್ಡ ಸಮಸ್ಯೆಯಾಗಲಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಐಪಿಎಲ್ ಅಭಿಮಾನಿಗಳಿಗೆ ಅತ್ಯುತ್ತಮ ಮನರಂಜನೆಯಾಗಿದೆ. ಈ ಪಂದ್ಯಾವಳಿ ಅಕ್ಟೋಬರ್ ನವೆಂಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ, ಆದರೆ ಅದು ಅಷ್ಟು ಸುಲಭದ ವಿಚಾರವಲ್ಲ. ನಿಜವಾದ ಯುದ್ಧವು ಮತ್ತೆ ಪ್ರಾರಂಭವಾದಾಗ ಪ್ರತಿಯೊಬ್ಬ ಆಟಗಾರರು ಆಟಕ್ಕೂ ಮುನ್ನ ತಮ್ಮ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು ಅಂತ ರಾಹುಲ್ ಜೋಹ್ರಿ ಹೇಳಿದ್ದಾರೆ. ಐಸಿಸಿ ವೇಳಾಪಟ್ಟಿಯ ಪ್ರಕಾರ 2020 ವಿಶ್ವಕಪ್ ಟೂರ್ನಿ ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್ 18ರಿಂದ ನವೆಂಬರ್ 15ರವರೆಗೆ ನಡೆಯಲಿದೆ. ಈ ಟೂರ್ನಿ ರದ್ದಾದ್ರೆ ಮಾತ್ರ ಐಪಿಎಲ್ ನಡೆಸಲು ಸಾಧ್ಯವಾಗುತ್ತೆ. ಕೆಲ ಬೆಳವಣಿಗೆಯ ಪ್ರಕಾರ 2020 ವಿಶ್ವಕಪ್ ಟೂರ್ನಿಯನ್ನ ಮುಂದೂಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಐಪಿಎಲ್ ಮಾಜಿ ಮುಖ್ಯ ಸಿಇಒ ಸುಂದರ್ ರಾಮನ್, ಪಂದ್ಯಾವಳಿಯನ್ನ ರದ್ದುಗೊಳಿಸೋದ್ರಿಂದ ಬಿಸಿಸಿಐಗೆ ಗಮನಾರ್ಹ ಆರ್ಥಿಕ ನಷ್ಟವಾಗುತ್ತೆ. ಜಾಗತಿಕ ಕ್ರಿಕೆಟ್ನ ಆದಾಯದ ಶೇಕಡ 40ರಷ್ಟು ಐಪಿಎಲ್ ಪಡೆಯುತ್ತೆ, ಅದನ್ನ ರದ್ದುಗೊಳಿಸೋದ್ರಿಂದ ಭಾರಿ ನಷ್ಟವಾಗಲಿದೆ ಅಂತ ಹೇಳಿದ್ದಾರೆ. ಬಿಸಿಸಿಐ ಅಧ್ಯಕ್ಷ ಸೌರವ್ ಗಂಗೂಲಿ ಮತ್ತು ಖಜಾಂಚಿ ಅರುಣ ಧುಮಾಲ್ ಅವರು ಐಪಿಎಲ್ ರದ್ದತಿಯಿಂದ ಸುಮಾರು 4,000 ಕೋಟಿ ರೂಪಾಯಿ ನಷ್ಟವಾಗಲಿದೆ ಅಂತ ಇತ್ತೀಚೆಗೆ ಹೇಳಿದ್ರು. ಇದೇ ವಿಚಾರವಾಗಿ ಇತ್ತೀಚೆಗೆ ಮಾತನಾಡಿದ್ದ ಬಿಸಿಸಿಐ ಅಪೆಕ್ಸ್ ಕೌನ್ಸಿಲ್ ಸದಸ್ಯ ಅಂಶುಮಾನ್ ಗಾಯಕ್ವಾಡ್, ಈ ವರ್ಷ 2020 ವಿಶ್ವಕಪ್ ನಡೆಯೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಐಪಿಎಲ್ ಬಗ್ಗೆ ನಾವು ಈಗ ಏನನ್ನೂ ಹೇಳಲಾಗುವುದಿಲ್ಲ. ಈ ಪಂದ್ಯಾವಳಿ ನಡೆಯುತ್ತದೆಯೋ ಇಲ್ಲವೋ ಅನ್ನೋದು ಭಾರತದ ಪರಿಸ್ಥಿತಿಯನ್ನ ಅವಲಂಬಿಸಿರುತ್ತೆ. ಈ ವರ್ಷಕ್ಕೆ ಕೇವಲ ಒಂದು ಮಾರ್ಗವಿದೆ, ಅದೇನೆಂದ್ರೆ 2020 ವಿಶ್ವಕಪ್ ಬದಲಿಗೆ ಅಕ್ಟೋಬರ್ ನವೆಂಬರ್ನಲ್ಲಿ ಐಪಿಎಲ್ ಟೂರ್ನಿ ನಡೆಸುವುದಾಗಿದೆ. ವಿಶ್ವಕಪ್ ಅನ್ನ ರದ್ದುಗೊಳಿಸಿದ್ರೆ ಅಥವಾ ಮುಂದೂಡಿದ್ರೆ ಮಾತ್ರ ಈ ಅವಕಾಶವಿದೆ. ಆದರೂ ಅಕ್ಟೋಬರ್ ನವೆಂಬರ್ನಲ್ಲಿ ಕೊರೋನಾ ಪರಿಸ್ಥಿತಿಯನ್ನ ಕಾದ್ ನೋಡಬೇಕಿದೆ ಅಂತ ತಿಳಿಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.